ಚೆನ್ನಾಗಿ ಆಗ್ತಾ ಇದೆ, ಅಪ್ಪು ಹೆಸರು ಇಟ್ಟಿದ ಮೇಲೆ ಚೆನ್ನಾಗಿ ಆಗ್ತಾ ಇದೆ, ಸಾವಿರಾರು ಜನ ಅವನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಇವತ್ತು. ಇಲ್ಲಿ ಇದು ಮಾತ್ರ ಆನಂದ್ ಮಾತ್ರ ಐತಲ್ಲ, ಸೂಪರ್ ಬಿರಿಯಾನಿ, ಸೂಪರ್ ಯಾವುದೇ ಆತ ಒಳ್ಳೆ ಟೇಸ್ಟ್ ಕೊಡ್ತಾನೆ, ಒಳ್ಳೆ ಟೇಸ್ಟ್ ಕೊಡ್ತಾನೆ. ಅವ್ರ ಹೆಸರನ್ನ ಕಾಪಾಡ್ಕೊಂಡಿದ್ದಾರೆ, ನಾ ಅವ್ರ ನಮ್ಮ ಜೊತೆ ಇವಾಗ ಅವರಿಲ್ಲ, ದಿನ ಊಟ ಮಾಡ್ತಾ ಅವ್ರ ಜೊತೆ ಒಂಥರ ಫೀಲ್. ಇಲ್ಲ ಇಲ್ಲಿ ಇದು ಮಾತ್ರ ಆನಂದ್ ಮಾತ್ರ ಐತಲ್ಲ, ಸೂಪರ್ ಬಿರಿಯಾನಿ, ಸೂಪರ್ ಯಾವುದೇ ಆತ ಒಳ್ಳೆ ಟೇಸ್ಟ್ ಕೊಡ್ತಾನೆ, ಒಳ್ಳೆ ಟೇಸ್ಟ್ ಕೊಡ್ತಾನೆ. ಅಷ್ಟೇ ಇದನ್ನು ಮಾಡ್ತಾನೆ, ಏನು ಅಷ್ಟೇ ಜನರಿಗೂ ಅಷ್ಟೇ ಕಸ್ಟಮರ್ಗೂ ಅದೇ ಥರ ಇದು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಏನು ತೊಂದರೆ ಇಲ್ಲ. ನಾವೆಲ್ಲ ತೊಗೊಳ್ಳೋದು ದೊನ್ನೆ ಬಿರಿಯಾನಿ, ಆಮೇಲೆ ಇತ್ತು ಇದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಯಾವುದೇ ಆಯ್ತು ಅಷ್ಟೇ ಟೇಸ್ಟ್ ಇದು ಮಾಡ್ತಾನೆ. ನನಗೆ ಮಟನ್ ಬಿರಿಯಾನಿ, ಆದ್ರೆ ಇವತ್ತೇ ಚೇಂಜ್ ತಗೊಂಡೆ, ಇವತ್ತು ನೋಡೋಣ ಅಂತ ಚೇಂಜ್ ತಗೊಂಡೆ. ಮಟನ್ ಬಿರಿಯಾನಿ ಸೂಪರ್ ಅಂದ್ರೆ ಪುಣ್ಯಸ್ಮರಣೆ ದಿನ ಎರಡು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಅಂತೆ, ನಿಮ್ಮಂತ ಎಲ್ಲ ಕಸ್ಟಮರ್ಸ್ಗೆ ಕೂಡ ಎಷ್ಟು ಖುಷಿ ಇದೆ ನಿಮಗೆ. ಹ್ಯಾಪಿ ಇದೆ. ಡೈಲಿ ಬರ್ತೀರಾ? ಹೌದು ಡೈಲಿ, ಇಲ್ಲೇ ಡೈಲಿ ನಾನು ಇಲ್ಲೇ ಬಂತೀನಿ, ನಾನು ತಿನ್ಬೇಕಿನಿ ಇಲ್ಲೇ ಬಂತೀನಿ. ಏನು ಹೇಳ್ತೀರಾ ಇಲ್ಲಿ ಬರೋರಿಗೆ? ಸೂಪರ್, ಒಳ್ಳೆ ಸೂಪರ್, ಯಾರಾದರೂ ಬರ್ಬೋದು, ಯಾರಾದರೂ ಒಳ್ಳೆ ಚೆನ್ನಾಗಿ ಕೊಡ್ತಾನೆ ಟೇಸ್ಟ್, ಚೆನ್ನಾಗಿ ಕಸ್ಟಮರ್ನ ಹಂಗೆ ನೋಡ್ಕೊತಾನೆ, ಒಳ್ಳೆ ಸಖತ್ತಾಗಿದೆ, ಏನು ತೊಂದರೆ ಇಲ್ಲ, ಬರ್ಬೋದು ಎಷ್ಟು ಎಷ್ಟು ಜನ ಆದರೂ ಬರ್ಬೋದು. ವಿನೋದ್, ನಾನು ಶ್ರೀರಾಮ್ಪುರ, ಈ ಕಡೆ ಹೋಗ್ತಾ ಇದ್ದೆ, ಹೆಸರು ನೋಡ್ಕೊಂಡು ಹೊರಗಡೆ ಬಂದೆ. ಫಸ್ಟ್ ಟೈಮ್ ಹೆಸರು ನೋಡಿದ ತಕ್ಷಣ ಬಂದೆ ಹೊರಗಡೆ, ಬಾಸ್ ಹೆಸರು ನೋಡಕ್ಕೆ ಮುಂದೆ. ಟೇಸ್ಟ್ ಸೂಪರ್ ಆಗಿದೆ. ಅವ್ರ ಹೆಸರನ್ನ ಕಾಪಾಡ್ಕೊಂಡಿದ್ದಾರೆ, ಅವ್ರ ಹೆಸರನ್ನ ಕಾಪಾಡ್ಕೊಂಡಿದ್ದಾರೆ. ನಾ ಅವ್ರ ನಮ್ಮ ಜೊತೆ ಇವಾಗ ಅವರಿಲ್ಲ, ದಿನ ಊಟ ಮಾಡ್ತಾ ಅವ್ರ ಜೊತೆ ಒಂಥರ ಫೀಲ್. ತಮ್ಮ ಹೆಸರು ಮುಗ ನೋಡ್ಕೊಂಡೆ ಹಂಗೆ ಊಟ ಮಾಡ್ಕೊಂಡು. ಎಷ್ಟು ಬಿರಿಯಾನಿ ಬೇರೆ ಇಲ್ಲಿಗೂ ಇಲ್ಲ, ಹೊಟ್ಟೆ ಅಮೌಂಟ್ ಅಂದರೆ ಹೊಟ್ಟೆ ಫುಲ್ ಊಟ ಆಗ್ತಾಯಿದ್ದಾರೆ, ನಂಬ್ಕೊಂಡು ಬಂದಿರೋ ಏಮರ್ಸಲ್ಲ, ಹೊಟ್ಟೆ ಫುಲ್ ಊಟ ಆಗ್ತಾಯಿದ್ದಾರೆ. ಸೂಪರ್, ವೆರಿ ವೆರಿ ಸೂಪರ್. ಆ್ಯಕ್ಚುಲಿ ಮನೆಗೆ ಹೋಗೋಣ ಅಂತಿದ್ದೆ ಊಟಕ್ಕೆ, ಫಸ್ಟ್ ಫೋಟೋ ಹಿಡಿದೆ ಕಟೌಟ್ನ, ಹೋಗ್ತಾ ಇದ್ದೆ, ಮತ್ತೆ ಹೆಸರು ನೋಡ್ಕೊಂಡು ಫಸ್ಟೇ ಬಂದಿದ್ದೆ ಇಲ್ಲಿ, ಹೆಸರು ನೋಡ್ಕೊಂಡು ಹೊರಗಡೆ ಬಂದಿದ್ದೆ. ಅವ್ರ ಹೆಸರನ್ನ ಕಾಪಾಡ್ಕೊಂಡಿದ್ದಾರೆ. ನಮ್ಮ ಹೆಸರು ಸಿದ್ದು ಅಂತ. ನಾವು ಇಲ್ಲಿ ಮುಂಚೆ ಬನಶಂಕರಿ ದೊನ್ನೆ ಬಿರಿಯಾನಿ ಅಂತ ಇತ್ತು ಮುಂಚೆ, ಆವಾಗ ಸ್ವಲ್ಪ ಇದಾಗೇನೋ ಪ್ರಾಬ್ಲಮ್ ಆಗೋಯ್ತು ಅವ್ರದ್ದು. ಇವಾಗ ನಮ್ಮ ಆನಂದಣ್ಣ ಬಂದು ಇಲ್ಲಿ ಬಂದು ಏನಾರು ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಅಪ್ಪು ಅಭಿಮಾನಿ ಜಾಸ್ತಿ ಅವ್ರಿಗೆ. ಅಪ್ಪು ಅಂದರೆ ಅಷ್ಟೊಂದು ಇಷ್ಟ ನಮ್ಮ ಬಾಸ್ಗೆ, ನಾವು ನಮಗೂ ಇಷ್ಟನೇ, ತುಂಬ ಇಷ್ಟ. ಆದರೆ ಅದನ್ನ ಹೆಸರು ಚೇಂಜ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ಇವ್ರು ಬಂದು ಅಪ್ಪು ದೊನ್ನೆ ಬಿರಿಯಾನಿ ಅಂತ ಹೆಸರು ಇಟ್ಕೊಂಡು ಇವತ್ತು ಅವ್ರ ಹೆಸರು ಮೇಲೆ ನಾವು ಚೆನ್ನಾಗೆ ಇದಾಗ್ತಾ ಇದೆ ಸರ್. ನಮಗೆ ಚೆನ್ನಾಗಾಗಿದೆ ಸರ್, ಮುಂಚೆ ಏನಿರಲಿಲ್ಲ, ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗಾಗ್ತಾ ಇದೆ. ಅಪ್ಪು ಹೆಸರು ಇಟ್ಟಿದ ಮೇಲೆ ಚೆನ್ನಾಗಾಗ್ತಾ ಇದೆ, ಸಾವಿರಾರು ಜನ ಅವ್ನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಇವತ್ತು. ಅಷ್ಟೇ ಹೇಳ್ಬೋದು ನಾವು, ಅಂದರೆ ಬನಶಂಕರಿ ದೊನ್ನೆ ಬಿರಿಯಾನಿ ಇದ್ದಾಗಿದ್ದ ನಾವು ಇಲ್ಲಿದ್ದೀವಿ, ಅವಾಗೂ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ಪ್ರತಿದಿನ ಒಂದೇ ಐಟಮ್ ಸಿಗುತ್ತಾ ಇಲ್ಲ ವೀಕೆಂಡಲ್ಲಿ ಸರ್? ವೀಕೆಂಡಲ್ಲಿ ಈಗ ನೀರು ದೋಸೆ ಇಡ್ಲಿ ಕಾಲ್ ಸೂಪು ವೀಕೆಂಡಲ್ಲಿ ವಾರದಲ್ಲಿ ಫ್ರೆಶಲ್ಲಿ ಚೆನ್ನಾಗೇ ಸರ್. ಡೈಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಪೆಪ್ಪರ್ ರೈ, ಚಿಕನ್ ಪೆಪ್ಪರ್ ರೈ, ಮಟನ್ ಮಸಾಲ, ಚಿಲ್ಲಿ ಚಿಕನ್, ಗೋಡಂಬಿ ಚಿಕನ್, ನಾನಾ ಥರ ಐಟಮ್ಸ್ಗಳು ಸಿಗ್ತಾವೆ ಸರ್. ವೆರೈಟಿ ವೆರೈಟಿ ಐಟಮ್ ಡೈಲಿ ಇದೆ ಅಂತಲ್ಲ, ಕಸ್ಟಮರ್ಸು ಎಲ್ಲ ಸೂಪರ್ ಸರ್, ಆದರೂ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಆದರೆ ನಮ್ಮ ಆನಂದಣ್ಣ ತುಂಬ ಕಷ್ಟದಿಂದ ಬಂದಿರೋದು, ಅವ್ರ ದೇವರು ನಮ್ಮ ಅಪ್ಪ ಸಾರೇ ಕೈ ಹಿಡಿದಿದ್ದಾರೆ ಇವತ್ತು ಹೇಳ್ಬೇಕಂತ, ಅವರಿಂದ ನಾವು ಜೀವನ ನಾವೆಲ್ಲ ಜೀವನ ಮಾಡ್ತಾ ಇದ್ವಿ. ಚೆನ್ನಾಗಿದೆ, ನಾವು ರೆಗ್ಯುಲರ್ ಬರ್ತೀವಿ, ರೆಗ್ಯುಲರ್ ಕಸ್ಟಮರ್, ಚೆನ್ನಾಗಿದೆ, ಕ್ಲೀನಾಗಿದೆ, ರೇಟು ಓಕೆ. ಇಡ್ಲಿ, ಲಾಲಿಪಾಪು, ಕಬಾಬು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಪೆಪ್ಪರ್ ಫ್ರೈ ಎಲ್ಲ ಸಿಗುತ್ತೆ. ನಾವು ಬಂದಾಗೆಲ್ಲ ಲಾಲಿಪಾಪು ರೆಗ್ಯುಲರಾಗಿ ಟೇಸ್ಟ್ ಮಾಡಿದ್ರೆ, ಲಾಲಿಪಾಪು, ಕಬಾಬು, ಬಿರಿಯಾನಿ, ಪೆಪ್ಪರ್ ಫ್ರೈ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಡಿಫ್ರೆನ್ಸ್ ಇದೆ, ಬೇರೆ ಕಡೆ ಇದಕ್ಕೂ ಇಲ್ಲಿ ಇದಕ್ಕೂ ಚೆನ್ನಾಗಿದೆ. ಇಲ್ಲಿ ಬರೋ ಹೊಸದಾಗಿ ಬರೋಂಥ ವೀಕ್ಷಕರಿಗೆ ಏನೈತೆ? ಬರ್ಬೋದು, ರೇಟು ಓಕೆ,
ಮತ್ತು ಚೆನ್ನಾಗೂ ಇದೆ, ಹೈಜೀನ್ ಆಗಿದೆ, ಫ್ರೆಶ್ ಚಿಕನ್ ಯೂಸ್ ಮಾಡ್ತಾರೆ. ಶೋರ್ ಹೌದು ಇವರು ಇಲ್ಲ ಹಾಂ ಹೋಗ್ತಿದ್ದೀನಿ, ನಾನು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀನಿ ಸಂಡೇಗೆ, ಆ್ಯಕ್ಚುಲಿ ಹೋಗ್ತೀನಿ ಇಲ್ಲಿ ನಾಳೆಗೆ ಇವರು ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡ್ತೀವಿ, ನೋಡಿದ್ರು ಒಂಥರ ಬೇಜಾರಾಗುತ್ತೆ ಹೋಗ್ಬಿಟ್ರಲ್ಲ ಅಂತ, 100% ಮಿಸ್ ಮಾಡ್ತೀವಿ. ಹಾಂ ನೋಡಿದ್ದೀವಿ ಇಲ್ಲೇ, ನಮ್ಮದು ಶಾಪ್ ಇಲ್ಲೇ ಇರೋದ್ರಿಂದ ನಾವು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ, ಇಲ್ಲಿ ಬಂದಾಗೆಲ್ಲ ನೋಡಿದ್ದೀವಿ. ಏನಿಲ್ಲ, ಇಲ್ಲಿ ಬೆಳಗ್ಗೆ ಅನ್ನದಾನ ಇಟ್ಕೊಂಡವ್ರೆ, ಬೈ ಟು ಗೆಟ್ ಒನ್ ಫ್ರೀ ಇದೆ, ಚೆನ್ನಾಗಿದೆ ಬರ್ಬೋದು. ಜಾಲಿಗ್ರಾಸಿಂದ ಬಂದಿರೋದು, ಮೊದಲನೇ ಬಾರಿ ನೋಡಿದೆ ಇಲ್ಲಿ ಪುಣಿತು ಫುಲ್ಲು ಎಲ್ಲ ಕಟ್ಟಡಲ್ಲಿ ನೋಡಿದೆ, ಪ್ಲಸ್ಸು ಈ ಇದು ಹೋಟ್ಲ್ ಹೆಸರು ಅದೇ ಅಪ್ಪು ಅಂತ ಇತ್ತು, ಆ ಒಂದು ಇದಕ್ಕೋಸ್ಕರ ಬಂದೆ. ಮೊದಲನೇ ಬಾರಿ ಬಂದಿದ್ದೀನಿ, ಟೇಸ್ಟು ಚೆನ್ನಾಗಿದೆ. ನಮ್ಮ ಫ್ರೆಂಡು ತಿಂದಿದ್ದಾರೆ ಈಗ ಆಲ್ರೆಡಿ, ನಾನಿವಾಗ ತಿನ್ನೋಕೆ ಇದು ಮಾಡ್ತೀನಿ. ನಾನಿವಾಗ ಕ್ಷತ್ರಿಯ ಕಬಾಬು ಮತ್ತು ಇವಾಗ ಒಂದು ಬಿರಿಯಾನಿ ತಿಂದಿದ್ದೀವಿ ಆಲ್ರೆಡಿ, ಇದು ಮುಗಿಸ್ಬಿಟ್ಟು ನೋಡೋಣ. ಹೌದೌದು, ತುಂಬ ಜನ ನನ್ನ ಮುಂದೆ ಒಂದು 4-5 ಜನ ಬಂದು ತಿಂದೋಗಿದ್ದಾರೆ, ಚೆನ್ನಾಗಿದೆ. ಇನ್ನೂ ಇಂಪ್ರೂವ್ ಆಗಲಿ ಅಂತ ಶುಭಾರೈಸ್ತೀನಿ. ಗಣರ ಗುಡಿ ಸಿನಿಮಾ ಲಾಸ್ಟ್ ಸಿನಿಮಾ ಅಪ್ಪು ಸರ್. ಹೌದು, ಅದು ಖಂಡಿತ ಹೋಗ್ಬೇಕಂತ ಒಂದು ಪ್ಲಾನ್ ಮಾಡಿದ್ದೀವಿ. ಈಗಲೂ ನಮ್ಮ ಸ್ನೇಹಿತರ ಹತ್ರ ಇದೆ ಮಾತಾಡ್ತಾ ಇದ್ದೆ ನಾನು, ಆ ಫಿಲಮ್ ಒಂದು ರಿಲೀಸ್ ಆಗಿದ್ದಿನ ಹೋಗೋ ಥರ. ಅಪ್ಪು ಸಿನಿಮಾ ನೋಡಿದ್ದೀರಾ? ಹಾಂ ನೋಡಿದ್ದೀನಿ, ರಾಜ್ಕುಮಾರ ನೋಡಿದ್ದೀನಿ, ಇವಾಗ ಲೇಟೆಸ್ಟಾಗಿ ಬಂತಲ್ಲ ಆ ಪಿಕ್ಚರ್ ನೋಡಿದ್ದೀವಿ. ಹಾಂ ಜೇಮ್ಸು, ಅದರಲ್ಲಿ ಬಂದುಬಿಟ್ಟು ವಾಯ್ಸು ಫಸ್ಟ್ ಚೇಂಜ್ ಇತ್ತು, ಶಿವಣ್ಣ ಕೊಟ್ಟಿದ್ರು, ಅಗೇನ್ ಬಂದುಬಿಟ್ಟು ಸೆಕೆಂಡ್ ಟೈಮ್ ರಿಲೀಸ್ ಮಾಡಿದಾಗ ಅಪ್ಪು ವಾಯ್ಸ್ ಥರನೇ ಒಂದು ಇತ್ತು, ಅದು ಒಂದು ರೀತಿ ಚೆನ್ನಾಗಿತ್ತು. ಆತರ ಕೆಲಸಗಳು ಅವ್ರು ಮಾಡಿದ್ದಾರೆ, ಅದಕ್ಕೋಸ್ಕರ ಒಂದು ಒಂದೆರಡು ಕೆಲಸ ಮಾಡಿಲ್ಲ, ಅದು ಹೇಳಂಗೇ ಇಲ್ಲ ಲಿಸ್ಟ್, ಅಷ್ಟು ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಒಂದು ಇದು ನನಗೊಂದು ಅಭಿಮಾನ. ಹೆಸರು ಚಂದನ್ ಅಂತ, ಮಾಮ್ ಇಲ್ಲಿದೆ ಇದೆಯಾ? ನಂದಿ ಇಲ್ಲೇ ಒಟ್ಟು ಇದೆ. ಬಿರಿಯಾನಿ ಚೆನ್ನಾಗಿದೆ, ನಾವು ಮಾಮೂಲಿ ಇಲ್ಲೇ ಅವಾಗಿಂದ ತಿಂತಿದ್ವಲ್ಲ, ಇವಾಗಲೂ ಇಲ್ಲೇ ತಿನ್ನೋದು, ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಮಾಡ್ರೆ ಸೂಪರ್. ಸ್ಪೆಷಲ್ ಏನಂದರೆ ಮಾಮೂಲಿ ಚೆನ್ನಾಗಿ ಇದು ಮಾಡಿಕೊಡ್ತಾರೆ, ಒಳ್ಳೆ ದೊಣ್ಣೆ ಬಿರಿಯಾನಿ ಎಲ್ಲ ಚೆನ್ನಾಗಿ ಒಂಥರ ಚಿಕನ್ ಎಲ್ಲ ಇದಾಗಿರುತ್ತೆ, ಚೆನ್ನಾಗಿರುತ್ತೆ ಬಿರಿಯಾನಿ ಮಾಡ್ರೆ ಸೂಪರ್. ಹಾಂ ಹಾಂ ಹೌದು, ಖುಷಿಯಾಗುತ್ತೆ, ಸ್ಮಾರಕನೂ ಇದೆ ಮುಂದೆ, ಮಾಮೂಲಿ ಫ್ಯಾನ್ಸ್ ಎಲ್ಲ ಬಂದರೆ ಇಲ್ಲಿ ಚೆನ್ನಾಗಿರುತ್ತೆ. ಅಪ್ಪು ಫ್ಯಾನ್ಸ್ ಅಲ್ವಾ, ಅಪ್ಪು ಒಂದು ಅಪ್ಪು ಅಂತಲೇ ಹೆಸರು ಹಾಕ್ಕೊಂಡಿದ್ದಾರೆ ಇದು ಅಂಗಡಿ ಹೆಸರು, ಚೆನ್ನಾಗಿದೆ ಬಿರಿಯಾನಿ ಚೆನ್ನಾಗಿದೆ. ನೋಡಿದ್ದೀವಿ ಅಂದರೆ ಇಷ್ಟು ಇಲ್ಲಿ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಅಪ್ಪು ಇತ್ತು ಥರ. ಖುಷಿಯಾಗುತ್ತೆ, ಅಪ್ಪ ಅಪ್ಪ ಅವ್ರಿಗೆ ಸುತ್ತೋಗ್ಬಿಟ್ರು, ಆಮೇಲೆ ಹೇಳ್ಬೋದಲ್ಲ ನೋಡಿ ಹೋಗ್ಲೇಬೇಕು, ಹೋಗಿ ಹೋಗ್ತೀನಿ ಪಕ್ಕ ನೋಡ್ತೀನಿ. ಹೌದು ಆಗಲ್ಲ, ಇವಾಗ ಹೋಗಿ ನೋಡ್ಬೇಕು, ನೋಡ್ತೀವಿ. ಡ್ಯಾನ್ಸ್ ಇಷ್ಟ ತುಂಬ, ಹಾಂ ಡ್ಯಾನ್ಸು ಆ್ಯಕ್ಷನ್ ಚೆನ್ನಾಗಿ ಇದು ಮಾಡ್ತಾರೆ, ಫೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಫಿಲಮ್ ಮಾತ್ರ ಸೂಪರ್ ಆಗಿರ್ತದೆ, ಗಂಧದಗುಡಿ ಪಕ್ಕ ಹಿಟ್ ಆಗುತ್ತೆ. ಇಲ್ಲ ಹೋಟ್ಲನ್ನ ಇಲ್ಲಿ ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ, ಬಂದು ಟ್ರೈ ಮಾಡ್ಬೋದು, ಕೊಟ್ಟಿದ್ದ ಕಾಸಿಗೆ ಪಕ್ಕ ಪೈಸ ಹೊಸ. ನಾವು ಕಬಾಬ್ ತಿಂದು, ಬಿರಿಯಾನಿ ತಿಂದು, ಆಮೇಲೆ ಆಮೇಲೆ ಚಿಕನ್ ಚಾಪ್ಸ್ ತಿಂದು, ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.